ಇಂದು ನಾವು ಬ್ಲಡ್ ಗ್ರೂಪ್ ಪಾಠದ ಮುಂದಿನ ಭಾಗವನ್ನು ಅಭ್ಯಾಸ ಮಾಡೋಣ ಇಂದು ಬೆಳಗ್ಗೆ ಮಾಮೂಲಿನಂತೆ ಆಂಡಾಳಮ್ಮ ಅಡ್ಡಾಡಿ ಬರಲು ನಡೆದರು ಪ್ರತಿದಿನ ಅರ್ಧ ಗಂಟೆ ವಾಕ್ ಮಾಡಬೇಕೆಂಬುದು ಡಾಕ್ಟರರ ಸಲಹೆ ಅದರಂತೆ ಹೋಗುವಾಗ ಹಿಂದಿನಿಂದ ಬಂದ ಹಸು ಅವರನ್ನು ಬೀಳಿಸಿತು ಆಂಡಾಳಮ್ಮ ಮುಂದುಗಡೆ ಇದ್ದ ಚೂಪಾದ ಕಲ್ಲಿನ ಮೇಲೆ ಬಿದ್ದರು ರಕ್ತಸ್ರಾವವಾಗಿ ಎಚ್ಚರ ತಪ್ಪಿದರು ಕಂಡವರು ಬಂದು ತಿಳಿಸಿದಾಗ ವೀಣಾ ಮನೆ ಹಾಳು ಸಿದ್ಲಿಂಗು ಜೊತೆ ಓಡಿಬಂದು ಆಟೋ ಹಿಡಿದು ಅವರನ್ನು ಆಸ್ಪತ್ರೆಗೆ ಕರೆತಂದರು ಡಾಕ್ಟರ್ ಆಪರೇಷನ್ ಮಾಡಬೇಕು ಓ ನೆಗೆಟಿವ್ ಬ್ಲಡ್ ಬೇಕು ಎಂದರು ವೀಣಾ ಆ ಕಡೆ ಬ್ಲಡ್ ತರಲೆಂದು ಆಟೋದಲ್ಲಿ ಹೊರಟಾಗ ಸಿದ್ಲಿಂಗು ಡಾಕ್ಟರರನ್ನು ಕೇಳಿದ ಬುದ್ಧಿ ತಾವೇನು ಅಂದ್ಕೊಳ್ದೆ ಹೋದರೆ ಒಂದು ಮಾತು ನನ್ನ ಪರೀಕ್ಷೆ ಮಾಡಿ ಆಗೋದಾದರೆ ನನ್ನ ಬ್ಲಡ್ ತಗೊಳ್ಳಿ ಆದರೆ ಅನುಮಾನಿಸಿದ ಡಾಕ್ಟರ್ ಆದರೆ ಏನು ಬುದ್ಧಿ ನಾನು ಅವರ ಮನೇಲಿ ಇರೋ ಆಳು ಅವರು ಶಾನೆ ದೊಡ್ಡವರು ತುಂಬ ಮಡಿ ಮಾಡೋರು ನಾನು ಮಂಕ ಬುದ್ಧಿ ಅಲ್ಲದೆ ನಾನು ಮಾಂಸ ತಿನ್ನೋನು ನಾನು ರಕ್ತ ಕೊಡಬಾರ್ದಲ್ವಾ ಬುದ್ಧಿ ನೋಡಪ್ಪ ಬದುಕಿ ಸೋಕೆ ಬೇಕಾಗಿರೋದು ರಕ್ತ ಇಲ್ಲಿ ನಿನ್ನ ಜಾತಿ ಮತ ಅಂತಸ್ತು ಯಾವುದೂ ಬರೋಲ್ಲ ರಕ್ತದಾನ ಎಲ್ಲ ದಾನಕ್ಕಿಂತ ಮುಖ್ಯ ನೀನು ಅದೆಲ್ಲ ಯೋಚನೆ ಮಾಡಬೇಡ ಬೇಗ ಬಾ ಇಲ್ಲಿ ಬಾ ಡಾಕ್ಟರು ಕರೆದು ಸಿದ್ಲಿಂಗು ಬ್ಲಡ್ ಚೆಕ್ ಮಾಡಿದ್ರು ಮ್ಯಾಚ್ ಆಯಿತು ಅವನನ್ನು ಮಲಗಿಸಿ ಅವನಿಂದ ಬ್ಲಡ್ ತೆಗೆದು ನೇರವಾಗಿ ಅಂಡಾಳಮ್ಮನಿಗೆ ಬ್ಲಡ್ ಕೊಟ್ಟರು ಡಾಕ್ಟ್ರೇ ನನಗೊಂದು ದೊಡ್ಡ ಉಪಕಾರ ಮಾಡಬೇಕು ನಾನು ಬ್ಲಡ್ ಕೊಟ್ಟೆ ಅಂತ ಅವರಾರಿಗೂ ಗೊತ್ತಾಗೋದು ಬ್ಯಾಡ ಸಿದ್ಲಿಂಗು ಕೈ ಮುಗಿದು ಹೇಳಿದ ಡಾಕ್ಟರು ಮುಗುಳ್ನಕ್ಕೂ ಆಯಿತು ಎಂದರು ಧಾವಿಸಿ ಬಂದ ಆಚಾರ್ಯರು ವಾರ್ಡ್ನಲ್ಲಿ ಮಲಗಿದ್ದ ಹೆಂಡತಿನ ನೋಡಿ ಕಂಗಾಲಾದರು ಆ ವೇಳೆಗೆ ಅಲ್ಲಿಗೆ ಬಂದ ಡಾಕ್ಟರು ಏನೂ ಭಯವಿಲ್ಲ ಎಂದರು ಆಚಾರ್ಯರು ಕೈ ಕೈಮುಗಿದು ನಿಮ್ಮ ಉಪಕಾರ ನಾನು ಈ ಜನ್ಮದಲ್ಲಿ ಎಂದು ಮರೆಯೋಲ್ಲ ಎಂದರು ಡಾಕ್ಟರ್ ನೋಡಿ ನೀವು ಕೃತಜ್ಞತೆ ಹೇಳಬೇಕಾಗಿರೋದು ನಿಮ್ಮ ಹಾಳು ಸಿದ್ಲಿಂಗುಗೆ ಸಿದ್ಲಿಂಗು ಮರೆಯಲ್ಲಿ ನಿಂತು ಕೈ ಮುಗಿದು ಡಾಕ್ಟರ್ಗೆ ಸನ್ನೆ ಮಾಡಿ ಹೇಳಬಾರದೆಂದ ನೀನು ಸುಮ್ಮನಿರಪ್ಪ ನಿನ್ನ ಇಲ್ಲಿ ಮನುಷ್ಯತ್ವ ಮುಖ್ಯ ಇವತ್ತು ನೀನು ಬ್ಲಡ್ ಕೊಡದೇ ಇದ್ದಿದ್ದರೆ ಇವರ ಹೆಂಡತಿ ಬದುಕುವ ಸಾಧ್ಯತೆ ಇರಲಿಲ್ಲ ಡಾಕ್ಟರರ ಮಾತು ಕೇಳಿ ಆಚಾರ್ಯರು ದಂಗಾದರು ತಮ್ಮ ಮಗ ಬೇರೆ ಜಾತಿಯವಳನ್ನ ಲಗ್ನ ಮಾಡಿಕೊಂಡ ಎಂಬ ಕಾರಣಕ್ಕೆ ಅಮೆರಿಕಾದಿಂದ ಬಂದ ಮಗನನ್ನು ಮನೆಗೆ ಕರೆಯಲು ಹಿಂದೇಟು ಹಾಕಿದ್ದರು ಸಾವಿರಾರು ಜನರಿಗೆ ಉಪನ್ಯಾಸ ಮಾಡುವ ಅವರಿಗೆ ತಮ್ಮ ಎದುರು ಮುಗಿದು ನಿಂತಿದ್ದ ಸಿದ್ಲಿಂಗು ಮನುಷ್ಯತ್ವವನ್ನು ಮನವರಿಕೆ ಮಾಡಿದ್ದ ಅವನಿಗೆ ಕಣ್ಣಲ್ಲೇ ಕೃತಜ್ಞತೆ ಹೇಳುತ್ತಿರುವಾಗ ಎರಡು ಹನಿ ನೀರು ಅವರ ಕಣ್ಣಲ್ಲಿ ಇಣುಕಿತು ವೀಣಾಳ ತಂದೆ ಶ್ರೀನಿವಾಸ ರಾಘವಾಚಾರ್ಯರು ಅವರ ಹೆಂಡತಿ ಆಂಡಾಳಮ್ಮ ಅವರಿಗೆ ಹುಷಾರಿರಲ್ಲ ಹಾಸ್ಪಿಟಲ್ ಸೇರಿರ್ತಾರೆ ಏನಾಯಿತು ಅಂದರೆ ಇಂದು ಬೆಳಗ್ಗೆ ಮಾಮೂಲಿನಂತೆ ಇಂದು ಬೆಳಗ್ಗೆ ಆ ದಿನ ಬೆಳಗ್ಗೆ ಆಂಡಾಳಮ್ಮ ಮಾಮೂಲಿನಂತೆ ಅಡ್ಡಾಡಿ ಬರಲು ಹೋಗಿರ್ತಾರೆ ಅಂದರೆ ವಾಕಿಂಗ್ ಹೋಗಿರ್ತಾರೆ ಆಚೆ ಅದು ಪ್ರತಿದಿನ ಅರ್ಧ ಗಂಟೆ ವಾಕ್ ಮಾಡಬೇಕೆಂದು ಡಾಕ್ಟರರ ಸಲಹೆ ಪ್ರತಿ ದಿನ ನೀವು ಅರ್ಧ ಗಂಟೆ ವಾಕ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿರ್ತಾರೆ ಅದರ ಪ್ರಕಾರವೇ ಆಂಡಾಳಮ್ಮ ವಾಕಿಂಗ್ ಹೋಗಿರ್ತಾರೆ ಇವರು ವಾಕಿಂಗ್ ಹೋಗಿದ್ದಾಗ ಹಿಂದುಗಡೆಯಿಂದ ಒಂದು ಹಸು ಬಂದು ಆಂಡಾಳಮ್ಮ ಅವರನ್ನು ಬೀಳಸ್ಬಿಡತ್ತೆ ಆಂಡಾಳಮ್ಮ ಏನು ಮಾಡ್ತಾರೆ ಮುಂದೆ ಇದ್ದಂತಹ ಒಂದು ಚೂಪಾದ ಕಲ್ಲಿನ ಮೇಲೆ ಬಿಡ್ತಾರೆ ರಕ್ತಸ್ರಾವವಾಗಿ ಅಂದರೆ ತಲೆಗೆ ಜೋರಾದ ಪೆಟ್ಟು ಬಿದ್ದು ರಕ್ತ ಎಲ್ಲ ಆಚೆ ಹೋಗಿ ರಕ್ತಸ್ರಾವ ಆಗೋದು ಅಂದರೆ ರಕ್ತ ಎಲ್ಲ ಆಚೆ ಹೋಗೋದು ಆಚೆ ಹೋಗಿ ಎಚ್ಚರ ತಪ್ಪಿಬಿಡ್ತಾರೆ ಆಗ ಅಲ್ಲಿದ್ದ ಗೊತ್ತಿರುವಂತಹ ಜನ ತಿಳಿಸ್ತಾರೆ ವಿಷಯ ವೀಣಾಗೆ ತಿಳಿಸ್ತಾರೆ ಆಗ ವೀಣಾ ಅವರು ಮನೆ ಆಡುವ ಸಿದ್ಲಿಂಗು ಇಬ್ಬರು ಓಡಿ ಬರ್ತಾರೆ ಓಡಿ ಬಂದು ಒಂದು ಆಟೋನ ಹಿಡಿದು ಆ ಅಂಡಾಳಮ್ಮವರನ್ನ ಹಾಸ್ಪಿಟಲ್ಗೆ ಸೇರಿಸ್ತಾರೆ ಡಾಕ್ಟರ್ ಹೇಳ್ತಾರೆ ಆಪ್ರೇಷನ್ ಮಾಡಬೇಕು ಓ ನೆಗೆಟಿವ್ ಬ್ಲಡ್ ಬೇಕು ಅಂತ ಹೇಳ್ತಾರೆ ವೀಣಾ ಏನು ಮಾಡ್ತಾಳೆ ಬ್ಲಡ್ ತರೋಕೆ ಅಂತ ಆಟೋದಲ್ಲಿ ಹೋಗ್ತಾಳೆ ಆ ಕಡೆ ಹೋದಾಗ ಸಿದ್ಲಿಂಗು ಡಾಕ್ಟ್ರ್ ಹತ್ರ ಹೋಗ್ತಾನೆ ಮೊದಲೇ ಅವನು ಬುದ್ಧಿ ಇಲ್ಲದೆ ಇರೋನು ಓದು ಬರಹ ಕಲೀದೇ ಇರುವಂತಹ ಸಿದ್ಲಿಂಗು ಅವನೋಗಿ ಡಾಕ್ಟ್ರ್ ಹತ್ರ ಹೇಳ್ತಾನೆ ಬುದ್ಧಿ ತಾವೇನೋ ಅಂದ್ಕೊಳ್ದೆ ಹೋದರೆ ಒಂದು ಮಾತು ನನ್ನ ಪರೀಕ್ಷೆ ಮಾಡಿ ಆಗೋದಾದರೆ ನನ್ನ ಬ್ಲಡ್ ತೊಗೊಳ್ಳಿ ಆದರೆ ಅಂತ ಅನುಮಾನದಿಂದ ಹೇಳ್ತಾನೆ ಬುದ್ಧಿ ನಾನು ನಿಮ್ಮ ಹತ್ರ ಒಂದು ಮಾತು ಕೇಳ್ಕೊತೀನಿ ನನ್ನ ರಕ್ತನ ಪರೀಕ್ಷೆ ಮಾಡಿ ನನ್ನ ರಕ್ತ ಸರಿ ಹೋಗುತ್ತೆ ಅಂದರೆ ನೀವು ನನ್ನ ರಕ್ತನ ತೊಗೊಳ್ಳಿ ಅಂತ ಡಾಕ್ಟ್ರ್ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾನೆ ಅಷ್ಟೇ ಅಲ್ಲ ಮುಂದೆ ಏನು ಹೇಳ್ತಾ ನೋಡಿ ಬುದ್ಧಿ ನಾನು ಅವ್ರ ಮನೇಲಿ ಇರೋ ಆಳು ನಾನು ಅವ್ರ ಮನೆಯಲ್ಲಿ ಕೆಲಸ ಮಾಡೋನು ಅವರು ತುಂಬ ದೊಡ್ಡ ಜನ ಅಂದರೆ ರಾಘವಾಚಾರ್ಯರು ಅವರ ಹೆಂಡತಿ ಅವರೆಲ್ಲ ತುಂಬ ದೊಡ್ಡ ಜನ ಸ್ವಾಮಿ ಮತ್ತೆ ತುಂಬ ಮಡಿ ಮಾಡೋರು ನಾನಾ ಮಂಕ ಬುದ್ಧಿ ಅಂದರೆ ನನಗೆ ಬುದ್ಧಿ ಇಲ್ಲದೆ ಇರೋ ನಾನು ಜೊತೆಗೆ ನಾನು ಮಾಂಸ ತಿನ್ನೋನು ನಾನು ರಕ್ತ ಕೊಡಬಾರ್ದಲ್ವ ಬುದ್ಧಿ ಅಂತ ಡಾಕ್ಟ್ರ್ ಕೇಳ್ಕೊತಾನೆ ಅದಕ್ಕೆ ಡಾಕ್ಟ್ರ್ ಹೇಳ್ತಾರೆ ನೋಡಪ್ಪ ಬದುಕಿಸೋಕೆ ಬೇಕಾಗಿರೋದು ರಕ್ತ ನಿನ್ನ ಜಾತಿ ಮತ ಅಂತಸ್ತು ಯಾವುದೂ ಅಲ್ಲ ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದಂತಹ ದಾನ ರಕ್ತದಾನ ಇನ್ನೇನು ಯೋಚನೆ ಮಾಡಬೇಡ ಬಾಗಿಲ್ಲಿ ಅಂಥೇಳಿ ಡಾಕ್ಟ್ರ್ ಸಿದ್ಲಿಂಗುನ ಕರೀತಾರೆ ಡಾಕ್ಟ್ರು ಏನು ಮಾಡ್ತಾರೆ ಸಿದ್ಲಿಂಗಿಗೆ ಬ್ಲಡ್ ಚೆಕ್ ಮಾಡ್ತಾರೆ ಮ್ಯಾಚ್ ಆಗುತ್ತೆ ಆ ಸಿದ್ಲಿಂಗು ರಕ್ತ ಮತ್ತು ಆಂಡಾಳಮ್ಮ ಅವರ ರಕ್ತ ಮ್ಯಾಚ್ ಆಗುತ್ತೆ ಆಗ ಏನು ಮಾಡ್ತಾರೆ ಅವನನ್ನು ಮಲಗಿಸಿ ಅವನಿಂದ ರಕ್ತವನ್ನು ತೆಗೆದು ನೇರವಾಗಿ ಆಂಡಾಳಮ್ಮನಿಗೆ ಕೊಡ್ತಾರೆ ಕೊನೆಗ್ರೋಣಿ ಅವನು ರಕ್ತ ಕೊಟ್ಟಾದ್ಮೇಲೆ ಹೇಳ್ತಾನೆ ಡಾಕ್ಟ್ರೇ ನಂಗೊಂದು ದೊಡ್ಡ ಉಪಕಾರ ಮಾಡಬೇಕು ನಾನು ಬ್ಲಡ್ ಕೊಟ್ಟೆ ಅಂತ ಅವ್ರು ಯಾರಿಗೂ ಗೊತ್ತಾಗೋದು ಬೇಡ ಅಂತ ಕೈ ಮುಕ್ಕೊಂಡು ಕೇಳ್ತಾನೆ ಯಾಕೆಂದರೆ ಅವನು ಅವ್ರ ಮನೆ ಹಾಳಲ್ವ ಅವನು ಅವ್ರು ಏನಾದರೂ ತಪ್ಪಾಗಿ ತಿಳ್ಕೊಂಡ್ಬಿಟ್ರೆ ಒಬ್ಬ ಹಾಳಾಗಿರೋನು ನೀನು ಹೆಂಗಯ್ಯ ರಕ್ತ ಕೊಟ್ಟೆ ಅಂತ ನನ್ನನ್ನು ಏನಾದರೂ ಅಂದ್ಬಿಟ್ರೆ ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ನಾನು ರಕ್ತ ಕೊಟ್ಟಿದ್ದೀನಿ ಅಂತ ಅವ್ರ ಮನೆಯವ್ರಿಗೆ ವಿಷಯವನ್ನು ಹೇಳಬೇಡಿ ಅಂತ ಸಿದ್ಲಿಂಗು ಡಾಕ್ಟ್ರಿಗೆ ಕೈ ಮುಗಿದು ಕೇಳ್ಕೊತಾನೆ ಅದಕ್ಕೆ ಡಾಕ್ಟ್ರು ನಕ್ಕೊಂಡು ಆ ಕಡೆ ಬಂದುಬಿಡ್ತಾರೆ ಆಗ ಅಲ್ಲಿಗೆ ಆಚಾರ್ಯರು ಬರ್ತಾರೆ ರಾಘವ ಶ್ರೀನಿವಾಸ ರಾಘವಾಚಾರ್ಯರು ಬರ್ತಾರೆ ಮಲಗಿದ್ದ ಹಾಸಿಗೆಯಲ್ಲಿ ಮಲಗಿದ್ದ ಹೆಂಡತಿನ ನೋಡ್ತಾರೆ ತುಂಬ ಭಯ ಆಗುತ್ತೆ ಕಂಗಾಲಾಗ್ತಾರೆ ಡಾಕ್ಟರ್ ಡಾಕ್ಟ್ರಲ್ಲಿ ಬಂದು ಹೇಳ್ತಾರೆ ಏನು ಭಯ ಇಲ್ಲ ಆಚಾರ್ಯರು ಡಾಕ್ಟ್ರಿಗೆ ಕೈ ಮುಗಿತಾರೆ ಏನು ಭಯ ಇಲ್ಲ ಅಂದಿದ ತಕ್ಷಣ ನಿಮ್ಮ ಉಪಕಾರನ ಈ ಜನ್ಮದಲ್ಲಿ ಮರೆಯೋಲ್ಲ ಡಾಕ್ಟ್ರೇ ಅಂತ ಹೇಳ್ತಾರೆ ಅದಕ್ಕೆ ಡಾಕ್ಟ್ರ್ ಹೇಳ್ತಾರೆ ನೀವು ನನಗೆ ಕೃತಜ್ಞತೆ ಹೇಳಬೇಕಾದ್ರೆ ನನಗೆ ನೀವು ಈ ರೀತಿ ಕೈ ಜೋಡಿಸಿ ಹೇಳ್ತಿದ್ದೀರಲ್ಲ ನೀವು ಕೃತಜ್ಞತೆ ಹೇಳಬೇಕಾಗಿರೋದು ನನಗಲ್ಲ ನಿಮ್ಮ ಮನೇಲಿ ಕೆಲಸ ಮಾಡ್ತಾನಲ್ಲ ಆಳು ಸಿದ್ಲಿಂಗುಗೆ ಅವನಿಗೆ ಹೇಳಿ ಅಂತಾರೆ ಆಗ ಸಿದ್ಲಿಂಗು ಮರೆಯಲ್ಲಿ ನಿಂತ್ಕೊಂಡು ಡಾಕ್ಟ್ರೇ ಪ್ಲೀಸ್ ನಮ್ಮ ಯಜಮಾನ್ರಿಗೆ ಹೇಳಿಬಿಡಿ ಅಂತ ಕೈ ಸನ್ನೆ ಮಾಡ್ತಿರ್ತಾನೆ ಆಗ ಡಾಕ್ಟ್ರ್ ಹೇಳ್ತಾರೆ ಏ ನೀನು ಸುಮ್ಮನಿರಪ್ಪ ಇಲ್ಲಿ ಮನುಷ್ಯತ್ವ ಮುಖ್ಯ ನೀನಿವತ್ತು ಬ್ಲಡ್ ಕೊಡದೆ ಇದ್ದಿದ್ರೆ ಅವ್ರ ಹೆಂಡತಿ ಸತ್ತೋಗ್ತಾ ಇದ್ರು ಬದುಕುವ ಸಾಧ್ಯತೆನೇ ಇರಲಿಲ್ಲ ಅಂದರೆ ಬದುಕ್ತಾನೆ ಇರಲಿಲ್ಲ ಅವರು ಅಂತ ಹೇಳ್ತಾರೆ ಡಾಕ್ಟ್ರ ಮಾತು ಕೇಳಿ ಆಚಾರ್ಯರು ದಂಗಾದರು ಆಶ್ಚರ್ಯ ಆಗೋಯ್ತು ಅವರಿಗೆ ಆಚಾರ್ಯರ ಮಗ ಬೇರೆ ಜಾತಿಯವಳನ್ನು ಮದುವೆ ಮಾಡಿಕೊಂಡ ಹೇಳಿ ಅಮೇರಿಕಾದಿಂದ ಬಂದ ಮಗನನ್ನು ಮಾತಾಡಿಸ್ದೆ ಅವನನ್ನು ಮನೆಯಿಂದ ದೂರ ಇಟ್ಟಿರ್ತಾರೆ ಸಾವಿರಾರು ಜನರಿಗೆ ಉಪನ್ಯಾಸ ಮಾಡುವಂತಹ ಜನ ಅವರಿಗೆ ನೂರಾರು ಜನ ಕೈ ಮುಗಿತಾರೆ ಅಂತಹ ವ್ಯಕ್ತಿ ಸಿದ್ಲಿಂಗ್ ಅಂತಹ ವ್ಯಕ್ತಿಗೆ ಇವತ್ತು ಸಿದ್ಲಿಂಗು ಮನುಷ್ಯತ್ವದ ಪರಿಚಯವನ್ನು ಮಾಡಿಕೊಟ್ಟಿದ್ದ ಆ ಆಚಾರ್ಯರಿಗೆ ಸಿದ್ಲಿಂಗು ಮುಖವನ್ನೇ ನೋಡ್ತಾರೆ ಏನು ಹೇಳಬೇಕು ಅಂತ ತೋಚೋದೇ ಇಲ್ಲ ಕೃತಜ್ಞತೆ ಹೇಳಬೇಕು ಅಂತ ಅವನು ಮುಂದೆ ಬಂದು ನಿಲ್ತಾರೆ ಅವನ ಮುಂದೆ ನಿಂತು ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ಆದರೆ ಅವರ ಕಣ್ಣಲ್ಲಿ ನೀರು ತುಂಬಿರುತ್ತೆ ಕಣ್ಣಿನಿಂದ ಎರಡು ಹನಿ ನೀರು ಹೊರಬರುತ್ತೆ ಕಣ್ಣೀರಿನ ಹನಿಯಿಂದಲೇ ಶ್ರೀನಿವಾಸ ರಾಘವಾಚಾರ್ಯರು ತನ್ನ ಮನೆಯ ಹಾಳು ಸಿದ್ಲಿಂಗುಗೆ ಕೃತಜ್ಞತೆಯನ್ನು ಹೇಳ್ತಾರೆ ಇಲ್ಲಿ ಮನುಷ್ಯ ಮನುಷ್ಯ ಯಾವತ್ತು ಮಾನವೀಯತೆಯನ್ನು ಮೆರೆಯಬೇಕು ಇಲ್ಲಿ ಜಾತಿ ಅಂತಸ್ತು ಮೇಲು ಕೀಳುವಂತಹ ಭಾವನೆಯನ್ನು ದೂರ ಇಡಬೇಕು ಒಬ್ಬರು ಸಮಸ್ಯೆಯಲ್ಲಿ ಇದ್ದಾಗ ಯಾವುದೇ ಒಬ್ಬ ವ್ಯಕ್ತಿ ಸಮಸ್ಯೆಯಲ್ಲಿ ಇದ್ದಾಗ ಆ ಸಮಸ್ಯೆಗೆ ಸ್ಪಂದಿಸಬೇಕು ಆ ಸಮಸ್ಯೆಯಿಂದ ಅವನು ಹೊರಬರೋದಕ್ಕೆ ನಾವು ಸಹಾಯವನ್ನು ಮಾಡಬೇಕು ಅನ್ನುವಂತಹ ನೀತಿಯನ್ನು ನಾವು ಈ ಪಾಠದಲ್ಲಿ ನೋಡಬಹುದು ಸಿದ್ಲಿಂಗುವಿನ ಗುಣವನ್ನು ಸಿದ್ಲಿಂಗುವಿನ ಒಂದು ಗುಣವನ್ನು ನಾವೆಲ್ಲರೂ ಮೆಚ್ಚಬೇಕಾಗತ್ತೆ